ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮುಖತಃ ಭೇಟಿ ಮಾಡಿ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ನಾಯಕ ಸಮಾಜದ ಸಮಾನ ಮನಸ್ಕರ ತಂಡ ಮನವಿ ಮಾಡಿತು. ಈ ವೇಳೆ ಶೇಕಡಾ 7.5ರಷ್ಟು ಮೀಸಲಾತಿ ವಿಚಾರವನ್ನ ಬೆಳಗಾವಿಯ ಸರ್ನಲ್ಲಿ ಚರ್ಚೆ ಮಾಡಬೇಕು. ಮೀಸಲಾತಿ ವಿಚಾರವನ್ನ ತ್ರಿಸದಸ್ಯ ಸಮಿತಿಯಿಂದ ಹೊರಗಿಡಬೇಕು. ಕೂಡಲೇ 7.5ರಷ್ಟು ಮೀಸಲಾತಿಯನ್ನ ತಕ್ಷಣ ಜಾರಿ ಮಾಡಬೇಕು. ನಕಲಿ ಜಾತಿ ಪ್ರಮಾಣ ಪತ್ರದ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗ ಮೀಸಲಾತಿ ಜಾರಿಗೆ ಸನ್ನಿಹಿತವಾಗಿದೆ ಅಂತ ಭರವಸೆ ನೀಡಿದ್ರು. ಈ ವೇಳೆ ನಾಯಕ ಸಮಾಜದ ಸಮಾನ ಮನಸ್ಕರು ಕೇವಲ ಭರವಸೆ ನೀಡಿದ್ರೆ ಸಾಲದು, ಇದು ಜಾರಿಯಾಗದಿದ್ರೆ ಯಾವುದೇ ಕಾರಣಕ್ಕೂ ನಾಯಕ ಸಮಾಜ ಹೋರಾಟ ನಿಲ್ಲೋದಿಲ್ಲ, ನಿರಂತರವಾಗಿ ನವೀನ ಮಾದರಿಯ ಕ್ರಾಂತಿ ಆರಂಭಿಸಲಾಗುವುದು ಅಂತ ನೇರವಾಗಿ ಆಗ್ರಹಿಸಿದ್ರು. ಈ ವೇಳೆ ರಮೇಶ್ ಹಿರೇಜಂಬೂರು, ರಜನಿ ಎಂಆರ್, ಮಾರಣ್ಣ ಪಾಳೆಗಾರ್, ಭರತ್, ಶುಭ, ವೇಣುಗೋಪಾಲ್, ಭಾರತಿ ನಾಯಕ್, ಕುಪ್ಪೂರು ಶ್ರೀಧರ್, ಕವಿತಾ, ಸುಧೀರ್ ಹಳೋಳಿ ಮತ್ತಿತರರು ಉಪಸ್ಥಿತರಿದ್ದರು.